ಮಂಡಳಿಯ ಪುರ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ. ಇದರೊಂದಿಗೆ ಈ ಪುರ ಮೆರವಣಿಗೆಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಂತಹ ಅರಕ್ಷಕರ ಠಾಣೆಯ ಸಿಬ್ಬಂದಿಗಳನ್ನು ಕೂಡ ಆತ್ಮೀಯವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇನ್ನೊಮ್ಮೆ ಎಲ್ಲರನ್ನ ಆತ್ಮೀಯವಾಗಿ ಪುರ ಮೆರವಣಿಗೆಗೆ ಸ್ವಾಗತಿಸಿಕೊಳ್ಳುತ್ತಾ ಇದೀಗ ಚಾಲನೆ ನೀಡಲಿಕ್ಕಿದ್ದಾರೆ. ಸ್ಕೌಟ್ನ ಹಿರಿಯರಾದಂತಹ ಶ್ರೀ ಪದ್ಮನಾಭ ಅಡಿಗ ಅವರೊಂದಿಗೆ ಅತಿಥಿ ಅಭ್ಯಾಗತರೆಲ್ಲರೂ ಕೂಡ ಕೈಜೋಡಿಸುವಂತೆ ವಿನಂತಿಸ್ತಾ ಇದ್ದೇವೆ ಸಂಸ್ಥೆಯ ಪರವಾಗಿ. ಆಗಮಿಸಿದಂತಹ ಎಲ್ಲ ಗೌರವಾನ್ವಿತರೆ, ನನ್ನ ಎಲ್ಲ ಸ್ಕೌಟ್ ಬಂಧುಗಳೇ, ಭಾರತ ಸ್ಕೌಟ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಕುಂದಾಪುರ ಜಿಲ್ಲಾ ಸಂಸ್ಥೆ ಉಡುಪಿ, ನಮ್ಮ ಸ್ಥಳೀಯ ಸಂಸ್ಥೆಯ ವಾರ್ಷಿಕ ರ್ಯಾಲಿಯು ಈಗ ಧ್ವಜ ಪುರ ಮೆರವಣಿಗೆಯೊಂದಿಗೆ ಪ್ರಾರಂಭವಾಗಲಿಕ್ಕಿದೆ. ಅದಕ್ಕೆ ಚಾಲನೆ ತಮ್ಮೆಲ್ಲರ ಮುಂದೆ ಚಾಲನೆ ನೀಡ್ತಾ ಇದ್ದೇನೆ. ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಮ್ರ ವಿನಂತಿ. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂತಹ ಭಾವನೆ ಸಣ್ಣದಿಂದ ಇರುವುದಿಲ್ಲ. ಅವರನ್ನ ನಾವು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕಾದ್ರೆ ಇಂತಹ ಸಂಸ್ಥೆಗಳು ಪ್ರಧಾನವಾದ ಕಾರ್ಯವನ್ನು ಮಾಡ್ತದೆ. ಆ ಕಾರ್ಯದಲ್ಲಿ ಈ ಸ್ಕೌಟ್ಸ್ ಮತ್ತು ಗೈಡ್ಸ್ ತುಂಬಾ ದೊಡ್ಡ ಒಂದು ಕೊಡುಗೆಯನ್ನು ನೀಡ್ತಾ ಇದೆ. ಆ ನಿಟ್ಟಿನಲ್ಲಿ ಇದರಲ್ಲಿ ಪ್ರಧಾನವಾಗಿ ಇರಬೇಕಾದದ್ದು ನಮಗೆ ಶಿಸ್ತು. ಇವತ್ತಿನ ಈ ಕಾರ್ಯಕ್ರಮ ನೋಡಿದರೆ ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಶಿಸ್ತು ಬರ್ತಾ ಇದೆ. ಈ ಶಿಸ್ತಿನಿಂದ ಇರುವಂತಹದ್ದಿದ್ರೆ ಏನಾಗ್ತದೆ ಅಂದರೆ ನಾಯಕತ್ವದ ಗುಣ ಬರ್ತದೆ. ಹೇಗೆ? ಈಗ ನೋಡಿ, ಇವತ್ತು ನೀವೆಲ್ಲ ಬಂದಿದ್ದೀರಿ. ನಾಯಕರು ಒಂದು ಆಲೋಚನೆಯನ್ನು ಮಾಡಿರ್ತಾರೆ, ಇಂಥ ಕಡೆಯಿಂದ ಹೋಗಿ ಇಂಥ ಕಡೆಯಿಂದ ಬರಬೇಕು ಅಂತ. ಈ ಶಿಸ್ತನ್ನು ನೀವೆಲ್ಲರೂ ಪಾಲನೆ ಮಾಡಿದ್ರಿ. ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ದಾರಿಯಿಂದ ಬರಬೇಕು, ಏನು ಮಾಡಬೇಕು ಅಂತ. ಈ ಶಿಸ್ತಿನಿಂದ ಏನಾಗ್ತದೆ, ನಾವೀಗ ಒಂದೊಂದು ಶಾಲೆ ಅವ್ರ ಹತ್ರ ನೀವು ಹೀಗೆ ಹೋಗಿ ಬನ್ನಿ ಅಂತ ಹೇಳಿದ್ರೆ ಒಟ್ಟು ಹೋದರೆ ಎಲ್ಲ ಒಟ್ಟು ಹೋಗ್ತಾರೆ, ಯಾವುದೇ ಒಂದು ಗುರುತಿಸುವಿಕೆ ಆಗುವುದಿಲ್ಲ. ಅದೇ ನೀವು ಎಲ್ಲ ಒಟ್ಟು ಸೇರಿ ಹೋದಾವಾಗ ಇಡೀ ಊರಿಗೆ ಗೊತ್ತಾಯಿತು ಇವತ್ತೊಂದು ಸ್ಕೌಟಿನ ಒಂದು ಸಮಾರಂಭ ಇಲ್ಲಿ ನಡೀತಾ ಇದೆ ಅಂತ. ಸೊ ಆ ಶಿಸ್ತಿನಿಂದಾಗಿ ನಮ್ಮ ತನವನ್ನು ತೋರ್ಪಡಿಸಲಿಕ್ಕಾಗ್ತದೆ. ಆ ನಮ್ಮ ಧನವನ್ನು ತೋರ್ಪಡಿಸುವುದರಿಂದ ನಮಗೆಲ್ಲರಿಗೂ ಕೂಡ ಆ ನಾಯಕನ ಏನೊಂದು ಉದ್ದೇಶ ಇದೆ ಅದು ಸಫಲವಾಗಲಿಕ್ಕೆ ಕಾರಣ ಆಗ್ತದೆ. ಈ ನಾಯಕನ ಉದ್ದೇಶ ಸಫಲವಾದರೆ ಏನಂದರೆ ಇಡೀ ಒಂದು ಸಂಸ್ಥೆಯ ಉದ್ದೇಶ ಸಫಲವಾಗ್ತದೆ.
ಒಂದು ದಿನ ರ್ಯಾಲಿ ಅಂತ ಹೇಳಿದ್ರೆ ಶಾಲೆಯಲ್ಲಿ ಉನ್ನತ ಶಿಕ್ಷಣವನ್ನು ನೀಡ್ತಾರೆ, ಗುಣಮಟ್ಟದ ಶಿಕ್ಷಣಗಳಿದೆ, ಹಲವು ಚಟುವಟಿಕೆಗಳಿದೆ. ಇವೆಲ್ಲರಿಗೂ ಕೂಡ ಒಳ್ಳೆಯ ಒಳ್ಳೊಳ್ಳೆಯ ಓದಿ ಉತ್ತಮ ಅನುಭವವನ್ನು ಪಡೆದು ಮುಂದೆ ದೊಡ್ಡ ದೊಡ್ಡ ಉದ್ಯೋಗಗಳಾಗ್ತೀರಿ. ಆದರೆ ಸಮಾಜದಲ್ಲಿ ಬರೀಲಿಕ್ಕೆ ಇನ್ನೊಬ್ಬರಲ್ಲಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಸ್ಕೌಟಿನಲ್ಲಿರುವ ಶಿಕ್ಷಣ ಅಗತ್ಯವಾಗಿ ನಿಮಗೆ ಬೇಕು. ಖಾಲಿ ಅಂಕಗಳನ್ನು ಅದು ಅಗತ್ಯ, ಶಿಕ್ಷಣ ಒಳ್ಳೆಯ ಅನುಭವ ಒಳ್ಳೆಯ ಉದ್ಯೋಗ ಜೀವನದಲ್ಲಿ ಬೇಕೇ ಬೇಕು. ಅದರ ಜೊತೆ ಜೊತೆಗೆ ಸ್ಕೌಟಿನಲ್ಲಿ ಏನು ಕಲಿಸ್ತಾರೆ ಗೊತ್ತಿದೆ ನಿಮಗೆ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈಗಾಗಲೇ ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳು ಹಲವು ರೀತಿಯಲ್ಲಿ ನಡೆದಿದೆ. ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಎಲ್ಲ ಕಡೆಯಲ್ಲೂ ನಿಮ್ಮ ಪ್ರತಿಭೆಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಅದನ್ನು ರಾಜ್ಯ ಮಟ್ಟದ ಹಲವು ಪ್ರಶಸ್ತಿಗಳನ್ನು ಇವಾಗಲೇ ಪಡ್ಕೊಂಡಿದ್ದೀರಿ. ಆನ್ಲೈನ್ ಕ್ಲಾಸ್ನಲ್ಲಿ ಹಲವು ಚಟುವಟಿಕೆಗಳು ನಡೆದಿದೆ. ಅದರ ಜೊತೆ ಜೊತೆಗೆ ಈಗ ತಾಲೂಕು ರ್ಯಾಲಿ ಅಂತ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಎರಡು ದಿನ ಮಾಡ್ತಿದ್ರು, ಈಗ ಒಂದೇ ದಿನದಲ್ಲಿ ಆದರೂ ಕೂಡ ಪ್ರಕೃತಿಯ ಬಣ್ಣಿನಲ್ಲಿ ನೀವು ಚಟುವಟಿಕೆಗಳನ್ನು ಏರ್ಪಡಿಸಿ ನಾಯಕತ್ವ ಗುಣ ಬೆಳೆಸುವಂಥದ್ದು ಈಗಾಗಲೇ ಗೌರವಯುತ ಗಣ್ಯರು ಹೇಳಿದ ಹಾಗೆ. ಇದು ಪರಿಸರ ಅಂದ್ರೇನು, ಸ್ವಚ್ಛತೆ ಅಂದ್ರೇನು, ಸ್ವಚ್ಛ ಭಕ್ತಿಯ ಭಾವನೆ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು, ಸಹೋದರ ಸಹೋದರತೆಯ ಭಾವನೆಯನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಳುವುದು, ಎಲ್ಲರಿಗೆ ಸ್ನೇಹ ಮಯದಿಂದ ಬೆರೆಯುವಂತಹದ್ದು, ಸೇವಾ ಮನೋಭಾವನೆ ನಿಮ್ಮಲ್ಲಿ ರೂಪಿಸಿಕೊಳ್ಳುವಂತಹದ್ದು. ಕೆಲವು ಅಡಿಗೆಗಳನ್ನು ಮಾಡ್ತಿದ್ರು. ಅಡಿಗೆಲಿಕ್ಕೆ ಏನಿದ್ರೆ ಹಸಿಕರೆ ಕಾಲ ಹಸಿ ಅಡಿಗೆಯನ್ನು ಹೆಕ್ಕಿರೋದು ಬೆಂಕಿ ಇಲ್ಲದೆ, ಬೆಂಕಿ ಇದ್ರೆ ಹೇಗೆ ಅಡಿಗೆ ಮಾಡ್ತದೆ, ಅದೆಲ್ಲ ಈ ಚಟುವಟಿಕೆಗಳಲ್ಲಿ ತಾಲೂಕು ರ್ಯಾಲಿಯಲ್ಲಿ ನಿಮಗೆ ಮಾಡ್ತಾರೆ. ಶಿಸ್ತು, ಸಮಯ ಪ್ರಜ್ಞೆ, ದೇಶ ಪ್ರೇಮ, ಸಂಯಮ ಇದೆಲ್ಲವನ್ನು ಈ ತಾಲೂಕು ರ್ಯಾಲಿಯಲ್ಲಿ ನಿಮಗೆ ಕಲಿಸಿಕೊಡ್ತಾರೆ. ಈಗಾಗಲೇ ಹಲವು ಚಟುವಟಿಕೆಗಳು ನಡೆದಿದೆ, ನೀವು ಜಿಲ್ಲಾ ರ್ಯಾಲಿ, ತಾಲೂಕು ರ್ಯಾಲಿ ಎಲ್ಲದರಲ್ಲೂ ಭಾಗವಹಿಸಿದ್ದೀರಿ. ಆದರೆ ಅದರ ಅಂಶವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಒಂದು ಪರಿಪೂರ್ಣ ವ್ಯಕ್ತಿ ಆಗಬೇಕಾದ್ರೆ ಆ ಮಕ್ಕಳು ಸ್ಕೌಟ್ಸ್ ಮತ್ತು ಗೈಡ್ಸಿಗೆ ಸೇರಿದರೆ ಖಂಡಿತವಾಗಿಯೂ ಅವರು ಒಂದು ಪರಿಪೂರ್ಣ ಮಹಿಳೆ ಅಥವಾ ಪರಿಪೂರ್ಣ ವ್ಯಕ್ತಿಯಾಗಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಬಗ್ಗೆ ಇವಾಗಲೇ ಮಾತನಾಡುವವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಅನೇಕ ಶಾಲೆಗಳಲ್ಲಿ ಇಂದು ಸ್ಕೌಟ್ಸ್ ಅಂಡ್ ಗೈಡ್ಸಿನ ವಿಂಗ್ ಇದೆ. ಇದರ ಮೂಲಕವಾಗಿ ಮಕ್ಕಳು ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕವಾಗಿ ತಮ್ಮಲ್ಲಿ ಶಿಸ್ತು ಮತ್ತು ಸಂಯಮವನ್ನು ಅಳವಡಿಸಿಕೊಂಡು ಒಂದು ಒಳ್ಳೆಯ ನಾಗರಿಕರಾಗಲಿಕ್ಕೆ ಈ ಒಂದು ಸಂಸ್ಥೆ ಸಹಕಾರಿಯಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಶಾಲೆಯಲ್ಲಿ ಹೆಚ್ಚು ಹೆಚ್ಚಿನ ಮಕ್ಕಳು ಈ ಒಂದು ಸ್ಕೌಟ್ ಮತ್ತು ಗೈಡ್ಸ್ಗೆ ಸೇರಬೇಕಾಗ್ತದೆ. ಸ್ಕೌಟಿಂಗ್ ಎಂಬಂಥದ್ದು ಔಟಿಂಗ್ ಅಂತ ಕರಿತೇವೆ, ಹೊರಾಂಗಣ ಚಟುವಟಿಕೆ ಅಂತ ಕರಿಬೋದು. ಅದಕ್ಕೆ ಒಂದು ಮೂಲ ತತ್ವ ಅಂತ ಇರ್ತದೆ, ಧ್ಯೇಯವಾಗಿ ಇರ್ತದೆ, ನಿರೂಪಣೆ ಅಂತ ಕರಿಬೋದು, ಉದ್ದೇಶ ಇರ್ತದೆ, ಗುರಿ ಇರ್ತದೆ, ವಿಧಾನ ಇರ್ತದೆ. ಇದೆಲ್ಲವನ್ನ ತಿಳ್ಕೊಂಡು ಒಬ್ಬ ಮಗು 3 ವರ್ಷ ವಯೋಮಾನದಿಂದ 25 ವರ್ಷ ವಯೋಮಾನದವರೆಗೆ ಸಾಂಪ್ರದಾಯಿಕವಾಗಿರುವಂತಹ ತರಬೇತಿಯನ್ನು ಪಡೆಯಲಿಕ್ಕೆ ಯೋಗ್ಯನಾಗಿರುವ ವ್ಯಕ್ತಿಗೆ ಅವನಿಗೆ ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತರಬೇತಿಯನ್ನು ನೀಡಿ ಸಮಾಜದ ಉತ್ತಮ ನಾಗರಿಕನನ್ನಾಗಿ ಮಾಡುವ ಉದ್ದೇಶ ಇಟ್ಕೊಂಡಿರುವಂತಹದ್ದು ಈ ಸ್ಕೌಟಿಂಗಿನ ಒಂದು ಉದ್ದೇಶ. ಇದನ್ನು ಪ್ರಾರಂಭಿಸಿದವರು ರಾಬರ್ಟ್ ಸ್ಟೀಫನ್ಸನ್ ಸ್ಮೈನ್ ಬೆಡನ್ ಟ್ರವೆಲ್. ತನ್ನ ಬಾಲ್ಯದ ಒಡನಾಡಿಗಳ ಅನುಭವದ ಆಧಾರದಲ್ಲಿ ಈ ಸ್ಕೌಟಿಂಗ್ ಅನ್ನು ಮಕ್ಕಳಿಗಾಗಿ ಮಕ್ಕಳಿಂದಲೇ ಪ್ರಾರಂಭಿಸಿದ್ದಾರೆ ಅಂತ ಹೇಳಿಕೆ ಸಂತೋಷ.